ನಮ್ಮ ಕೈನಿಂದ 5 ಲಕ್ಷ ರೂಪಾಯಿ ನಾನು ಈ ದೇವಸ್ಥಾನ ಕೊಡ್ತೀನಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಕೈನಿಂದ 5 ಲಕ್ಷ ರೂಪಾಯಿ ನಾನು ಈ ದೇವಸ್ಥಾನ ಕೊಡ್ತೀನಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಓಂ ಶಕ್ತಿ ಭಕ್ತರಿಗೆ ನಾನು ಬಸ್ ಕೊಡ್ತಾ ಇದ್ದೀನಿ ಗೊತ್ತಾ. ಇವತ್ತು ಓಂ ಶಕ್ತಿ ಭಕ್ತರಿಗೆ ನಾನು ಬಸ್ ಕೊಡ್ತಾ ಇದ್ದೀನಿ ಗೊತ್ತಾ. ಇದು ಒಂದು ಚರಿತ್ರೆ ಇರೋ ಊರಿದು, ಇದು ಒಂದು ಚರಿತ್ರೆ ಇರೋ ಊರಿದು. ಮೋರಿಗಳಿಂದ ಹಿಡಿದು ರೋಡುಗಳಿಂದ ಹಿಡಿದು ಬಡ ಕುಟುಂಬದಿಂದ ಹಿಡಿದು ಮನೆಗಳಿಂದ ಹಿಡಿದು ಮೋರಿಗಳಿಂದ ಹಿಡಿದು ರೋಡುಗಳಿಂದ ಹಿಡಿದು ಬಡ ಕುಟುಂಬದಿಂದ ಹಿಡಿದು ಮನೆಗಳಿಂದ ಹಿಡಿದು ಎಲ್ಲಾ ರೀತಿನಲ್ಲೂ ನಾವು ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾಯಿಲೂರು ಹೋಬಳಿ ಬರುತ್ತೆ, ಮೋತಕ್ಪಲ್ಲಿ ಪಂಚಾಯಿತಿ. ಈ ಮೋತಕ್ಪಲ್ಲಿ ಪಂಚಾಯಿತಿ ಅಂತಂದ್ರೆ ಗ್ರಾಮನೂ ಬರುತ್ತೆ, ಮೋದಕ್ಪಲ್ಲಿ ಪಂಚಾಯಿತಿ ಬರುತ್ತೆ, ಮೋದಕ್ಪಲ್ಲಿ ಗ್ರಾಮನೂ ಬರುತ್ತೆ. ಈ ಊರ್ನಲ್ಲಿ ಒಂದು ಹೇಳ್ಬೇಕು ಅಂದ್ರೆ ಈ ಮೋತಕ್ಪಲ್ಲಿ ಪಂಚಾಯಿತಿನಲ್ಲಿ ಒಂದು ವಿಶೇಷ ಊರಿದು. ವಿಶೇಷ ಊರು ಅಂತಂದ್ರೆ ಇದು ಬಂದು ಯಾಕಂದ್ರೆ ಒಂದು ಅಂದ್ರೆ ಒಂದು ಹೆಸರು ತಗೊಂಬಂದಿರೋ ಒಂದು ಹಿಸ್ಟ್ರಿ ಇದೆ. ಇದು ಒಂದು ಹಿಸ್ಟ್ರಿ ಅಂತಂದ್ರೆ ಎಂ ವಿ ಕೃಷ್ಣಪ್ಪನ ಅವರು ಆದಂತ ಅವರು ಬ್ರದರು ಆದಂತ ಎಂ ವಿ ವೆಂಕಟಪ್ಪನ ಅವರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಕಾಂಗ್ರೆಸ್ ಕಡೆಯಿಂದ 1999 ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಲ್ಲಿ ಗೆದ್ದಂತ ಎಂ ವಿ ವೆಂಕಟಪ್ಪನ ಅವರಿಗೆ ಹಾಗೆ ಅದೇ ಟೈಮಲ್ಲಿ ಸ್ಪೀಕರ್ ಮಿನಿಸ್ಟರು ಆಗಿದ್ರು. ಇದು ಈ ಊರಲ್ಲೇ ಸ್ಪೀಕರು ಮಿನಿಸ್ಟರು ಆಗಿದ್ರು. ನಿಜವಾಗಲೂ 2004 ವರೆಗೂ 5 ವರ್ಷಗಳ ಕಾಲ ನಮ್ಮ ಮುಳಬಾಗಲು ತಾಲೂಕಿನ, ಯಾಕಂದ್ರೆ ಇದು ಬಂದು ಆ ಟೈಮಲ್ಲಿ ಇದು ಬಂದು ಮೋತಕಪಲ್ಲಿನಲ್ಲಿ ನಿಜ ಹೇಳ್ತಾ ಇದ್ದೀನಿ. ಇವತ್ತು ಓಂ ಶಕ್ತಿ ಭಕ್ತರಿಗೆ ನಾನು ಬಸ್ ಕೊಡ್ತಾ ಇದ್ದೀನಿ ಗೊತ್ತಾ. ಎಷ್ಟೋ ನಾನು ಸಂತೋಷ ಪಡ್ತಾ ಇದ್ದೀನಿ ಇವತ್ತು. ಯಾಕಂತಂದ್ರೆ ಇದೊಂದು ಹಿಸ್ಟ್ರಿ ಇರೋ ಊರಿದು. ನನಗೆ ಈ ಊರಿಗೆ ವೆಲ್ಕಮ್ ಮಾಡಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟೋ ನಾನು ಸಂತೋಷ ಪಟ್ಟಿದ್ದೀನಿ ಆ ಟೈಮಲ್ಲಿ. ಯಾಕಂತಂದ್ರೆ ಒಂದು ಹಿಸ್ಟ್ರಿ ಊರಿದು. ನನ್ನನ್ನು ಕರೆಸಿ ಇಲ್ಲಿ ವೆಲ್ಕಮ್ ಮಾಡಿಸಿದ್ದಕ್ಕೆ, ಹಾಗೆ ನಮ್ಮ ಎಂ ವಿ ವೆಂಕಟಪ್ಪನ ಅವರಿಗೆ ನನ್ನ ಹೃದಯ ಪೂರ್ವಕ ಬಂದೆ ನಮಸ್ಕಾರಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೂ ಅವ್ರ ಫ್ಯಾಮಿಲಿಗೂ ನಾನು ನಾನು ಒಂದು ಧನ್ಯವಾದಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಈ ಮೋತಕಪಲ್ನಲ್ಲಿ ಇರುವಂತ ಹಿರಿಯ ಮುಖಂಡರಿಗೂ ಗಣ್ಯರಿಗೂ ಮತ್ತೆ ಈ ವೇದಿಕೆ ಮೇಲೆ ನೆರೆದಿರುವಂತ ನಮ್ಮ ವೆಂಕಟೇಶನ್ ಅವರಿಗೂ ನಮ್ಮ ಸಂಜೀವಣ್ಣ ಅವರಿಗೂ ಮತ್ತೆ ನಮ್ಮ ಚಂದ್ರಣ್ಣ ಅವರಿಗೂ ನಾರಾಯಣ ಸ್ವಾಮಿ ಅಣ್ಣ ಅವರಿಗೂ ಮತ್ತೆ ಚಲಪತಿ ಅಣ್ಣ ಅವರಿಗೂ ವೆಂಕಟೇಶನ್ ಅವರಿಗೂ
ಎಲ್ಲ ಯಾರನ್ನ ಬಂದು ಹೆಸರುಗಳು ಮರ್ತಿದ್ರೆ ಕ್ಷಮಿಸಬೇಕು. ಯಾಕೆ ಅಂತಂದ್ರೆ ಇವತ್ತು ನಾನು ಈ ಊರು ಬರೋದಕ್ಕೆ ಜಾಸ್ತಿ ಅಲ್ಲ ವೆಂಕಟೇಶನ್ ಅವ್ರಿಗೂ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಒಂದು ಚರಿತ್ರೆ ಇರೋ ಊರಿದು. ಈ ಊರಿಗೆ ಇವತ್ತು ಓಂ ಶಕ್ತಿ ಭಕ್ತಾದರಿಗೆ ನಾನು ಉಚಿತವಾಗಿ ಬಸ್ ಕೊಟ್ಟಿದ್ದೀನಿ. ಇದೇಂತಲ್ಲ, ಇನ್ನ ನಮ್ಮ ಕೈಯಲ್ಲಿ ಆಗಿದ್ದು ನಮ್ಮ ಮುಳಬಾಗಲು ತಾಲೂಕಿನ ಎಲ್ಲರಿಗೂ ಬಡಬಗ್ಗರಿಗೆ ರೈತರಿಗೆ ರೈತ ಮಕ್ಕಳಿಗೆ ಎಜುಕೇಷನ್ನಿಂದ ಹಿಡಿದು ಸ್ಕೂಲ್ನಿಂದ ಹಿಡಿದು ಎಲ್ಲರಿಗೂ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ. ಇದೇ ತರ ನಿರಂತರವಾಗಿ ನನ್ನ ಸೋಷಿಯಲ್ ಸರ್ವಿಸ್ ಇದೇ ತರ ನಿರಂತರವಾಗಿ ಇರುತ್ತೆ. ಮತ್ತೆ ಇದೇ ವೆಂಕಟೇಶನ್ನ ಆಲ್ರೆಡಿ ಒಂದು ತಿಂಗಳಿನಿಂದ ನನಗೆ ಹೇಳ್ತಾ ಇದ್ದಾರೆ, ಇದೇ ಕಾಲೋನಿನಲ್ಲಿ ಹೇಳಿದ್ರು ನಿಮ್ಮ ಎಸ್ ಸಿ ಕಾಲೋನಿ ಅಂದ್ರೆ ನಾವು ಬಂದು ಅದಕ್ಕೆ ಸಂಬಂಧಪಟ್ಟಿರೋದೆ. ಯಾಕೆ ಅಂತಂದ್ರೆ ನಿಮ್ಮ ಕಾಲೋನಿನಲ್ಲಿ ನಮ್ಮ ಮೋತಿಪಲ್ಲಿ ಕಾಲೋನಿನಲ್ಲಿ ಇಲ್ಲಿ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡಬೇಕು, ನೀವೇನನ್ನ ಸಹಾಯ ಮಾಡು ಅಂತ ನಾನು ಕೇಳಿದ್ರು ಮುಂಚೆನೆ. ನಾನು ಹೇಳ್ದೆ ಸುಮ್ಮನೆ ನಾನು ಬಂದ್ಬಿಟ್ರೆ ಚೆನ್ನಾಗಿರಲ್ಲ, ಯಾವ್ದನ್ನ ಒಂದು ಓಂ ಶಕ್ತಿ ಆಗಲಿ ಇಲ್ಲಾಂದ್ರೆ ಸರ್ಕಾರ ಶಾಲೆ ಸ್ಕೂಲ್ಗೆ ಟೂರ್ಗಳಾಗಲಿ ಇಲ್ಲಾಂದ್ರೆ ಏನಕ್ಕೋ ಒಂದು ಕರೀರಿ, ಆ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳ್ದೆ. ಇವತ್ತೊಂದು ದಿವಸ ನಾನು ಹೇಳ್ತಾ ಇದ್ದೀನಿ, ನೀವು ಕ್ಷೇಮವಾಗಿ ಹೋಗ್ಬಿಟ್ಟು ಬನ್ನಿ. ಓಂ ಶಕ್ತಿಯರು ಎಲ್ಲ ಬಂದು ಭಕ್ತಾದಿಗಳು ಎಲ್ಲ ಹೋಗ್ಬಿಟ್ಟು ಬನ್ನಿ. ನಮ್ಮ ಕೈನಿಂದ 5 ಲಕ್ಷ ರೂಪಾಯಿ ನಾನು ಈ ದೇವಸ್ಥಾನ ಕೊಡ್ತೀನಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಯಾವತ್ತು ನೀವು ಸ್ಟಾರ್ಟ್ ಮಾಡ್ತಿರೋ ಆವತ್ತೊಂದ್ ದಿವಸ ವೆಂಕಟೇಶನ್ನ ನಾವೇ ಬಂದಿಲ್ಲ ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೀವು ಸ್ಟಾರ್ಟ್ ಮಾಡ್ತಾ ಇರಿ, ಮತ್ತೆ ನಾವು ಏನಿದೋ 5 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ನಾನು ಕೊಡ್ತೀನಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಗೆ ನಾನು ಹೇಳೋದೊಂದೇ, ನಮ್ಮ ಏಜಲ್ಲಿ ತಾಯಂದಿರು ಏಜಲ್ಲೂ ಇದ್ದೀರಾ, ನಮ್ಮ ಅಕ್ಕ ತಂಗಿ ಏಜಂದಿರು ಇದ್ದೀರಾ, ನಮ್ಮ ಅಜ್ಜಿ ಏಜಲ್ಲೂ ಇದ್ದೀರಾ, ದಯವಿಟ್ಟು ನೀವೆಲ್ಲ ನೋಡಿ ನಮ್ಮ ಸೋಷಿಯಲ್ ಸರ್ವಿಸ್ ಹೆಂಗಿದೆ ಅಂತೇಳಿ. ನಾನು KPCCನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಕಾಂಗ್ರೆಸ್ ಕಡೆಯಿಂದ, ಏನನ್ನ ದೇವ್ರು ಒಳ್ಳೇದು ಮಾಡಿ ಬಿಫಾರ್ಮ್ ಬರುತ್ತೆ ಅಂತ ಒಂದು 99% ಇದೆ. ಆ ಥರ ಏನನ್ನ ಮಿಸ್ ಆದರೆ ಇಂಡಿಪೆಂಡೆಂಟು ಏನೋ ಒಂದು ಆಗುತ್ತೆ. ಆ ಅವಕಾಶ ಬಂದಾಗ ನಾನು ನಿಮ್ಮ ಹತ್ರ ಎಲ್ಲ ಬರ್ತೀನಿ. ಇವತ್ತು ನೀವು ಕೇಳಿದ್ದು ನಾನು ಮಾಡಿಕೊಡ್ತಾ ಇದ್ದೀನಿ, ಮಾಡಿಕೊಡ್ತೀನಿ 100% ಆಗಿ. ಮುಂದಕ್ಕೆ ನನಗೆ ನಾನು ಅವಕಾಶ ಬಂದಾಗ ನನಗೆ ಒಂದು ಚಾನ್ಸ್ ಕೊಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇವತ್ತು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಒಂದು ಮಾತು ಹೇಳೋಕೆ ನಾನು ಇಷ್ಟಪಡ್ತೀನಿ. ಎಮ್ ಕೊತ್ತೂರು ಅಂತಂದ್ರೆ ನೀವೆಲ್ಲ ಕೇಳಿರೋ ಹೆಸರೇ ಅದು, ಏನು ಹೊಸ ಹೆಸರಲ್ಲ. ನಾನು ಹುಟ್ಟಿರೋದು ಇದೇ ಎಮ್ ಕೊತ್ತೂರು, ಅಮಡಿಗಿಲು ಪಂಚಾಯತಿನಲ್ಲಿ ಅಮಡಿಗಿಲು ಪಂಚಾಯತಿ ಬರುತ್ತೆ, ಎಮ್ ಕೊತ್ತೂರಿನಲ್ಲಿ ಹುಟ್ಟು ಬೆಳೆದಿರೋ ನಾನು. ನಾನು ನಮ್ಮ ಊರಿಗೆ ಎಮ್ ಕೊತ್ತೂರಿನಲ್ಲಿ ಹುಟ್ಟಿ ಬೆಳೆದಿರೋ ಅಂತ ನೋಡಿ ಕೊತ್ತೂರು ಮಂಜಣ್ಣ ಅವರು ಆವತ್ತಿನಿಂದ ಇವತ್ತುವರೆಗೂ 18 ವರ್ಷಗಳಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಅದೇ ಊರಲ್ಲಿ ನಾನು ಹುಟ್ಟಿರೋದು. ಆವಾಗ ಜಸ್ಟ್ ಒಬ್ಬರೇ ಇದ್ದಿದ್ದು ನಮ್ಮ ಮುಳಬಾಗಲ್ ತಾಲೂಕಿಗೆ ಎಷ್ಟೋ ಜನಕ್ಕೆ ಎಷ್ಟೋ ಮಾಡಿದ್ದಾರೆ. ಇವಾಗ ಅದೇ ಊರಿನಿಂದ ಇನ್ನೊಬ್ರು ಬಂದಿರೋದು, 2 ಜನ ಇದ್ರೆ ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮುಳಬಾಗಲ್ ತಾಲೂಕು ಆ ಲೆವೆಲ್ಗೆ ಬಂದಾಗ ನಾವು ಬಂದು, ಲಾಸ್ಟ್ ಟೈಮು ನಾನು ಹೇಳಿದ್ದೀನಿ, ನಾವು ಮುಂದಕ್ಕೆ ಕಾಲು ಇಕ್ಕಿದ್ರೆ ಹಿಂದೆ ಹೋಗೋರಲ್ಲ. ಯಾಕೆ ಅಂತಂದ್ರೆ
ನಮ್ಮ ಬ್ಲಡ್ ಅಲ್ಲೇ ಬಂದಿದೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಆಸೆ, ನಮಗೆ ಆಸೆ ಪ್ರೀತಿ. ನಿಜವಾಗ್ಲು ಇವಾಗ ಹೇಳ್ಬೇಕು ಅಂದ್ರೆ ಈ ಮುಳಬಾಗಲು ತಾಲೂಕಿನ ಜನತೆ ಒಂದು ಊರಿನ ಮಗನ ತರ ನೋಡ್ಕೊಂತಾರೆ, ಒಂದು ಮನೆಯ ಮಗನ ತರ ನೋಡ್ತಾರೆ, ಒಂದು ನಮ್ಮ ಮಗನ ತರ ಅಂತ ನೋಡ್ಕೊಂಡು ಎಲ್ಲಿ ಹೋದ್ರೂ ಅದ್ದೂರವಾಗಿ ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಋಣ ನಾನು ಎಷ್ಟೋ ತೀರಿಸ್ಬೇಕು ನಮ್ಮ ಮುಳಬಾಗಲು ತಾಲೂಕಿನ ಯುವ ಜನರಿಗೂ, ಯುವಕರಿಗೂ, ರೈತರಿಗೂ, ರೈತ ಮಕ್ಕಳಿಗೂ, ಮತ್ತೆ ಬಂದ್ಬಿಟ್ಟು ಕೂಲಿ ಕಾರ್ಮಿಕಗಳಿಗೂ ಅವ್ರಿಗೂ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ನಾನು ಒಂದು ಬಡ ಕುಟುಂಬದಲ್ಲಿ ಬಂದಿರೋವನು, ಸತ್ಯ ಹೇಳ್ತಾ ಇದ್ದೀನಿ, ಇವತ್ತು ಬಡ ಕುಟುಂಬದಲ್ಲಿ ಬಂದಿರೋವನು ನಾನು. ಆ ಕಷ್ಟ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಂದೇ ಮಾತು ಹೇಳೋದು, ನಾನು ಎಲ್ಲರನ್ನು ಒಂದೇ ತರ ನೋಡ್ಕೊಂತೀನಿ. ನನಗೆ ನಿಮ್ಮ ಕಡೆಯಿಂದ ನಾನು ಏನು ಕೇಳೋದಿಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ನಾನು ಕೇಳೋದು ಒಂದೇ, ನಿಮ್ಮ ಆಶೀರ್ವಾದ. ನಿಮ್ಮ ನಮಗೆ ಬೇಕಾಗಿರೋದು, ಸತ್ಯ ಹೇಳ್ತೀನಿ, ನಮಗೆ ಬೇಕಾಗಿರೋದು ನಿಮ್ಮ ಕಡೆಯಿಂದ ಆಶೀರ್ವಾದ. ಆಶೀರ್ವಾದ ನಮಗೆ ಬಿಟ್ರೆ ನಮಗೇನೂ ಬೇಡ. ದೇವರು ಕೊಟ್ಟಂಗೆ ಚೆನ್ನಾಗಿದ್ದೀವಿ, ಅಭಿವೃದ್ಧಿಗಳು ಮಾಡ್ತೀವಿ. ಬಡ ರೈತರಿಗೆ, ಬಡ ಕುಟುಂಬರಿಗೆ ಏನೇ ಇರಲಿ ಸಮಸ್ಯೆಗಳು, ನಾವೆಲ್ಲ ಅದಕ್ಕೆಲ್ಲ ಬಂದು ಮುಂದಕ್ಕೆ ನಿಂತ್ಕೊಂಡು ಮೋರಿಗಳಿಂದ ಹಿಡಿದು ರೋಡ್ಗಳಿಂದ ಹಿಡಿದು ಬಡ ಕುಟುಂಬದಿಂದ ಹಿಡಿದು ಮನೆಗಳಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಾವು ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಇವತ್ತೊಂದು ಮಾತು ಹೇಳ್ತೀನಿ, ನಮ್ಮ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ತಾಯಿ ಏಜಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ, ಶಕ್ತಿ ಅವರಿಗೆ, ಭಕ್ತಾದಿಗಳಿಗೆ, ಮತ್ತೆ ಬಂದ್ಬಿಟ್ಟು ನಮ್ಮ ಯುವಕರಿಗೂ, ಮತ್ತೆ ನಮ್ಮ ವೆಂಕಟೇಶಣ್ಣ ಅವರಿಗೂ, ಮತ್ತೆ ನಮ್ಮ ಚಂದ್ರಣ್ಣ ಅವರಿಗೂ, ಎಲ್ಲ ನಮ್ಮ ಚಲಪತಿ ಅಣ್ಣ ಅವರು, ನಾರಾಯಣ ಸ್ವಾಮಿ ಅಣ್ಣ ಅವ್ರಿಗೂ, ಎಲ್ಲ ಎಲ್ಲ ಯುವಕರಿಗೂ ಏನು ಕ್ಷಮಿಸ್ಬೇಕಲ್ಲ, ಎಲ್ಲರಿಗೂ ನನ್ನ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಈ ಈ ಊರಿನ ಎಲ್ಲ ಮುಖಂಡರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.